ನನ್ನ ಡೈಲಿ ವ್ಲಾಗ್ ಶೇರ್ ಮಾಡಿದ್ದೀನಿ. ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೀವು ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವು ನೋಡಬಹುದು. ವಿಡಿಯೋ ನೋಡ್ತಾ ಇದ್ರೆ ಹಲೋ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ನೈಟ್ ಅವಲಕ್ಕಿ ಮಾಡಿ ಅಂತ ಹೇಳಿದರು ಮನೆಯಲ್ಲಿ. ಸೊ ಹಂಗಾಗಿ ಅವಲಕ್ಕಿನ ಒಂದು ಮೂರ್ನಾಲ್ಕರಿ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಒಂದು 5 to 10 minutes ಚೆನ್ನಾಗಿ ನೆನೆಸಿಬಿಡಬೇಕು ನೀರಲ್ಲಿ. ಆಮೇಲೆ ಈಗ ನಾನು ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಶೇಂಗಾ ಬೀಜ ಕರ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಸಣ್ಣ ಪ್ಲೇಟಲ್ಲಿ ತಕ್ಕೊತ ಇದ್ದೀನಿ. ಮತ್ತು ಇನ್ನೊಂದು ಸೀಕ್ರೆಟ್ ಟಿಪ್ ಏನಪ್ಪ ಅಂದರೆ, ನಾವು ಅವಲಕ್ಕಿ ನೆನೆಸಿರ್ತೀವಲ್ಲ ಅದಕ್ಕೆ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಉಪ್ಪು ಬೆರೆಸಿ ನಾವು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದ್ರಿಂದ ಅವಲಕ್ಕಿದು ಫ್ಲೇವರ್ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣಿಂದು. ಈಗ ಎಣ್ಣೆಗೆ ಸಾಸಿವೆ ಮತ್ತು ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಎರಡೂ ಹಾಕೊತ ಇದ್ದೀನಿ ಹಾಗೂ ಟೊಮೊಟೊನೂ ಹಾಕ್ತಾ ಇದ್ದೀನಿ. ಅಂದರೆ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕಬೇಕು. ಏಕ್ ಸಡನ್ನಾಗಿ ಎಲ್ಲ ಒಂದೇ ಸರಿ ಹಾಕಬಾರ್ದು. ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣು ಹಾಕ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಅವಲಕ್ಕಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಟಿಪ್ ಫಾಲೋ ಮಾಡ್ತೀನಿ ಹೇಳಿದ್ನಲ್ಲ. ಒಂದು ಫಸ್ಟ್ನೇ ಟಿಪ್ ಬಂದುಬಿಟ್ಟು ನೆನೆಸಿರೋಂಥ ಅವಲಕ್ಕಿಗೆ ಉಪ್ಪು ಬೆರೆಸೋದು. ಸೆಕೆಂಡ್ ಟಿಪ್ ಬಂದುಬಿಟ್ಟು ಅದಕ್ಕೆ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಬೆರೆಸೋದು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಅದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸಣ್ಣದಾಗಿ ಇಟ್ಟಿಟ್ಕೊಂಡ್ರಂಥ ಟೊಮೊಟೊ. ಈಗ ಇದನ್ನೆಲ್ಲ ಒಂದ್ಸರಿ ಕ್ಲೀನಾಗಿ ಬೆರೆಸ್ಕೋಬೇಕು. ಎಲ್ಲ ತರಕಾರಿ ಅಂದರೆ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಂಡಾದ್ಮೇಲೆ ಸ್ವಲ್ಪ ಅರಶಿನ ಪುಡಿ, ಸಣ್ಣ ಚಮಚದಲ್ಲಿ ಒಂದು ಚಮಚ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಗೊಜ್ಜಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಷ್ಟೇ. ನಾನು ಅವಲಕ್ಕಿಗೆ ಮುಂಚೆ ಉಪ್ಪು ನಿಂಬೆಹಣ್ಣು ಹಾಕಿರೋದ್ರಿಂದ ನಾನು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಅದೆಲ್ಲ ಚೆನ್ನಾಗಿ ಬೇಯೋ ತನಕ ಬೇಯಿಸ್ರಿ. ಇದೆಲ್ಲ ಚೆನ್ನಾಗಿ ಬೆಂದಿದೆ, ಇದಕ್ಕೆ ನಾನು ಉಪ್ಪು ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡು ಬೆರೆಸ್ಕೊಂಡಿರೋಂಥ ಅವಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅವಲಕ್ಕಿ ಎಷ್ಟು ಉದುರುದ್ರಾಗಿದೆ ಅಂತ. ನಾವು 5 to 10 minutes ನೆನೆಸ್ಕೊಂಡ್ರೆ ಈಗ ಎಲ್ಲ ಅವಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಕೋಬೇಕು. ನಾನು ಈ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಂಡು ಮೇಲೆ ಒಂದು 5 minutes ಬಿಸಿ ಮಾಡೋಕೆ ಇಡ್ತೀನಿ ಅಷ್ಟೇ. ಅದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನಾನು ಹೆಚ್ಚು ಕಮ್ಮಿ 1 kg ಅವಲಕ್ಕಿನ ಅಂದರೆ 1.25 kg ಅವಲಕ್ಕಿನ ಹಾಕಿದ್ದೀನಿ. ನಮ್ಮ ಮನೇಲಿ 5 ಜನ ಇರೋದ್ರಿಂದ 5 ಜನಕ್ಕೆ ಇಷ್ಟು ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹಿಂಗೆಲ್ಲ ಚೆನ್ನಾಗಿ ಬೆರೆಸ್ಬೇಕು, ಎಲ್ಲದಕ್ಕೂ ಹೆಚ್ಚು ಚೆನ್ನಾಗಿ ಬೆರೆತ್ಕೊಳ್ಳೋ ರೀತಿ. ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗ ಅನ್ನದ ಥರನೇ ಇದೆ ಅಂತ ಅವಲಕ್ಕಿ. ನಾವು ತುಂಬ ಹೊತ್ತು ನೆನೆಸೋದ್ರಿಂದ ಅದು ಮುದ್ದೆ ಮುದ್ದೆ ಆದಂಗೆ ಆಗುತ್ತೆ. ಸೊ ಹಂಗಾಗಿ ನಾವು 5 to 10 minutes ಒಂದು 2-3 ಸರಿ ತೊಳ ಸಾಕಾಗುತ್ತೆ.
ಈಗ ಒಂದು 5 ನಿಮಿಷ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋಂಥದ್ದು ಮತ್ತು ಕರೆದಿರೋಂಥ ಶೇಂಗಾ ಬೀಜನ ತೆಗೆದಿಟ್ಕೊಂಡಿರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಬೆರೆಸಿದರೆ ಉದ್ದುದ್ರಾಗಿ ಸೂಪರಾಗಿರೋಂಥ ಅವಲಕ್ಕಿ ರೆಡಿಯಾಗುತ್ತೆ. ನೀವು ಮನೇಲಿ ಒಂದ್ಸರಿ ಟಿಪ್ ಫಾಲೋ ಮಾಡಿ, ಅವಲಕ್ಕಿ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಎಲ್ಲ ಬೇರಿಸ್ಬೇಕು. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅವಲಕ್ಕಿ ಅಂತ. ಈಗ ಅದನ್ನು ನನ್ನ ಮಗಳಿಗೆ ಸ್ವಲ್ಪ ತಿನ್ಸೋಕ್ಕೆ ಹಾಕ್ಕೊತ ಇದ್ದೀನಿ. ಹಾಗೆ ಇದು ಎಲ್ಲ ತಿಂದಾದಮೇಲೆ ಫ್ಯಾನ್ ತೊಗೊಂಬರ್ಬೇಕು ಅಂತ ಹೊರಗಡೆ ಹೋದ್ವಿ. ಫ್ಯಾನ್ ತೊಗೊಂಬಂದಿದ್ದೀವಿ, ನೋಡ್ತಾ ಇರ್ಬೋದು ವಿಗಾರ್ಡಿಂದು. ಇದಕ್ಕೆ ನಾವು 2.5 ಸಾವಿರ ಕೊಟ್ವಿ. ಹೇಗಿದೆ ಅಂತ ನೋಡಿ ಹೇಳಿ ಫ್ರೆಂಡ್ಸ್. ನಮ್ಮ ಮನೆಯವರು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇನ್ನೊಂದು ಫ್ಯಾನ್ ತೋರಿಸಿದ್ರು, ಅದು ಬಂದುಬಿಟ್ಟು ಉಷಾ ಫ್ಯಾನ್. ನಮ್ಮ ಮನೆಯವರು ಇದೇ ವಿಗಾರ್ಡ್ ಇರಲಿ ಅಂತ ಸೆಲೆಕ್ಟ್ ಮಾಡಿದರು. ಇದು 2-in-1 ಇದೆ, ನೋಡ್ತಾ ಇರ್ಬೋದು. ಅದು ಇಮೇಜಲ್ಲಿ ಕಾಣಿಸ್ತಾ ಇರ್ಬೋದು. ಹೈಟು ಮಾಡ್ಕೋಬೋದು ಮತ್ತು ನಾವು ಬೇಕಾದಾಗ ಸಣ್ಣದಾಗಿ ಮಾಡ್ಕೋಬೋದು, ಆ ಇಮೇಜಲ್ಲಿ ತೋರಿಸಿರೋ ಥರ. ಈಗ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಈಗ ಅದೆಲ್ಲ ಓಪನ್ ಆದಮೇಲೆ ಎಲ್ಲ ಫಿಟ್ ಮಾಡ್ತಾರೆ. ನನ್ನ ತಮ್ಮ ಇದ್ದಾನೆ, ಅವನೇ ಎಲ್ಲ ಫಿಟ್ ಮಾಡ್ದ. ರೆಡ್ ಕಲರ್ ಮತ್ತು ಬ್ಲೂ ಕಲರ್ ಎರಡು ಅವೈಲಬಲ್ ಇತ್ತು, ನಾವು ಬ್ಲೂ ಕಲರ್ ತೊಗೊಂಬಂದ್ವಿ. ನಾವು ಫೈನಲ್ಲಾಗಿ 2,500 ಕೊಟ್ವಿ. ಇದು ಬಂದುಬಿಟ್ಟು 2 ಇಯರ್ಸ್ ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಬ್ಲೂ ಕಲರ್, ನನ್ನ ಫೇವ್ರೆಟ್ ಕಲರ್ ಸ್ಕೈ ಬ್ಲೂ ಕಲರ್. ಎಲ್ಲ ತೆಗಿತಾ ಇದ್ದಾರೆ ನಮ್ಮ ಮನೆಯವರು, ಅದರಲ್ಲಿರೋಂತಹ ಕೊಟ್ಟಿರೋಂತಹ ಇನ್ಸ್ಟ್ರೂಮೆಂಟ್ಸ್ನ. ಈಗ ಅದನ್ನೆಲ್ಲ ನನ್ನ ತಮ್ಮ ಫಿಟ್ ಮಾಡ್ದ. ನನ್ನ ಮಗಳಿಗಂತೂ ತುಂಬ ಖುಷಿಯಾಗಿದೆ ಫ್ಯಾನ್ ತೊಗೊಂಬಂದಿರೋದು. ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.